ಯಾರು ಕುಚೋದ್ಯವನ್ನ ಮಾಡಿದ್ದಾರೆ ಅನ್ನೋಂತ ವಿಚಾರವನ್ನ ಇವತ್ತು ಸರ್ಕಾರ ಮೊದಲು ತನಿಖೆಯನ್ನ ಮಾಡಬೇಕು ಅನ್ನೋದು ನನ್ನ ಆಗ್ರಹ. ಭಾರತ ಮಾತೆಯ ಮಕ್ಕಳಾಗಿ ಕಾಂಗ್ರೆಸ್ಸಿಗರು ದೇಶಭಕ್ತಿಯನ್ನ ಯಾರಿಂದನೂ ಕಲಿಬೇಕಾಗಿಲ್ಲ. ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದಾಗಿಂದ ಇವತ್ತಿನವರೆಗೆ ಪ್ರತಿಯೊಂದು ಅಭಿವೃದ್ಧಿಯ ಕಾಮಗಾರಿಗಳನ್ನ ಮಾಡಿದ್ರೆ, ಕಾರ್ಯಕ್ರಮಗಳನ್ನ ಕೊಟ್ಟಿದ್ರೆ, ಶಿಕ್ಷಣದಲ್ಲಿರಲಿ, ಇವತ್ತು ಅಣೆಕಟ್ಟೆಗಳಲ್ಲಿರಲಿ, ಪ್ರಮುಖವಾದಂತಹ ವಿಚಾರಗಳಲ್ಲಿರಲಿ, ನ್ಯಾಯ ಕೊಟ್ಟಿದ್ದು ಕಾಂಗ್ರೆಸ್. ಇವ್ರ ರೀತಿ ದುಷ್ಟಲ್ಲ ನಾವು. ಇದು ನನ್ನ ಹಕ್ಕು, ನನ್ನ ಮಾಡಬೇಡ, ಇದು ನನ್ನ ಹಕ್ಕು. ನಿನ್ನ ಕೇಳಿ ಮಾತಾಡ್ಬೇಕಾಗಿಲ್ಲ, ಮಾತಾಡಿದ್ರೆ ನೀನಲ್ಲ ಸ್ಪೀಕರ್, ಸನ್ಮಾನ್ಯ ಅಧ್ಯಕ್ಷ. ನೀವು ನಿನ್ನೆ ಸಬ್ಜೆಕ್ಟ್ ಬಗ್ಗೆ ಇಲ್ಲಿ ಹೇಳ್ರಿ, ಕೇಳಿ ಅಧ್ಯಕ್ಷ. ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಮಾಡಿ ಯುದ್ಧ ಗೆದ್ದಂತ ಮಹಾನ್ ನಾಯಕಿ ಇಂದಿರಾ ಗಾಂಧಿಯ ಪಕ್ಷದವ್ರು ನಾವು. ನಾವು ಯಾರಿಗೂ ಹೆದರ್ಬೇಕಾಗಿಲ್ಲ. ಈ ದೇಶದಲ್ಲಿ ಪಾಕಿಸ್ತಾನವನ್ನ ದಿಟ್ಟತನದಲ್ಲಿ ಎದುರಿಸಂತ ಧೀರ ಜನ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅಲ್ಲಿ. ಮಾತೆತ್ತಿದ್ರೆ ಪಾಕಿಸ್ತಾನದ ಹೆಸರು ಹೇಳೋರು ಇವರು. ಮಾತೆತ್ತಿದ್ರೆ ಬರೀ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡೋರು ಇವರು. ಇವ್ರ ಮಾತಿಗೆ ನಾವು ಯಾವತ್ತೂ ಅಂಜೋದಿಲ್ಲ, ಅಳ್ಕೋದು ಇಲ್ಲ. ಇಲ್ಲಿ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ. ನಾವು ಸ್ಪಷ್ಟವಾದಂತ ಮಾತಲ್ಲಿ ಹೇಳ್ತೇನೆ, ನಿಮ್ಮ ಪೀಠದ ಮುಖಾಂತರ ಒಂದು ಸಂದೇಶ ಹೋಗ್ಲಿ. ಸನ್ಮಾನ್ಯ ಅಧ್ಯಕ್ಷ, ಆ ಘಟನೆಯಲ್ಲಿ ಯಾರಾದ್ರೂ ದೇಶ ವಿರೋಧಿ ಆದಂತ ಘೋಷಣೆ ಕೂಗಿದ್ರೆ ಗಲ್ಲಿಗೆ ಇರಿಸ್ಬೇಕು ಅಂತ ಕಾಂಗ್ರೆಸ್ಸಿಗರು ನಾವು ಒಕ್ಕರಲಿಂದ ನಾವು ಆಗ್ರಹಿಸ್ತೇವೆ. ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತರತಮ್ಮ ಇಲ್ಲ. ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಆ ಕಕೃತ್ಯವನ್ನ ಯಾರಾದ್ರೂ ಮಾಡಿದ್ರೆ ಇರೋ ಸಪತ್ತು ನಾವು ಮಾತಾಡ್ತು. ನಾನು ನನಗೆ ಪರ್ಮಿಷನ್ ಕೊಟ್ಟಿರೋದು ನಿಮ್ಮ ಅಪ್ಪನ ಮಾತಾಡಿ, ನಾನು ವಿಧಾನಸಭೆಯಲ್ಲಿ ಮಾತಾಡ್ತಿದ್ದೀನಿ. ಮಾತಾಡಿ ಸನ್ಮಾನ್ಯ ಅಧ್ಯಕ್ಷ, ಈ ದುಷ್ಟಕೂಟಕ್ಕೆ ಸ್ವಲ್ಪ ತಿಳುವಳಿಕೆ ಕೊಡಿ. ಮಾತಾಡಬೇಕಾದಾಗ ಜವಾಬ್ದಾರಿಯಿಂದ ಒಬ್ಬ ಸದಸ್ಯನ ಹಕ್ಕನ್ನ ಪ್ರತಿಪಾದನೆ ಮಾಡಬೇಕಾದಾಗ ಅವ್ರಿಗೆ ಅವಕಾಶ ಕೊಡಬೇಕು. ಇಲ್ಲ ಮಿನಿಸ್ಟರ್ ಎಂ ಬಿ ಪಾಟೀಲ್ ರೇ, ಸನ್ಮಾನ್ಯ ಅಧ್ಯಕ್ಷ, ರೇ ಕಾಮತ್ರ, ನೀವ್ ಯಾರು ಅಧಿಕಾರಕ್ಕೆ ಬರಲ್ಲ ರೀ, ಕೂತ್ಕೊಳ್ರಿ, ಅಧಿಕಾರಕ್ಕೆ ಬರಲ್ಲ ಕೂತ್ಕೊಳ್ರಿ. ಸನ್ಮಾನ್ಯ ಅಧ್ಯಕ್ಷ, ನಿನ್ನೆ ಈ ರೀತಿ ಹೇಳಿಕೆಯನ್ನ ಘೋಷಣೆಯನ್ನ ಯಾರೋ ದುಷ್ಟ ಕೂಗಿದ್ದಾನೆ ಅನ್ನೋ ವಿಚಾರ ಯಾರು ಪ್ರಸ್ತಾಪ ಮಾಡಿದ್ದಾರೆ? ಈ ವಿಚಾರದಲ್ಲಿ ಅದು ನಡೆದದ್ದು ಸತ್ಯನೇ ಆಗಿದ್ರೆ ಅಲ್ಲಿ ಮಾತಾಡ ಕೇಳಿ ಮಾರ ಸ್ವಲ್ಪ. ಏ ಇರ್ರಿ ಸ್ವಲ್ಪ ಹೊತ್ತು, ನಿಮ್ ಕೈ ಪಾಠ ಹೇಳ್ಕೋಬೇಕಲ್ಲ. ನಾನು ನಿಮ್ಗಿನ ಸೀನಿಯರ್, ನಾನು ಕೀಪ್ ಕ್ವೈಟ್ ಸೈ, ಯು ಕ್ಯಾನ್ ಟಿಕ್ ಅಟ್ ಮೀ. ಈ ಕಡೆ ಮಾತಾಡಿ. ಯು ಆರ್ ನಾಟ್ ಸಪೋಸ್ ಟು ದಟ್. ಐ ಆಮ್ ಆನ್ಸರ್ ಬಟ್ ಹಿಮ್. ಯು ಆರ್ ನಾಟ್ ಸಪೋಸ್ ಟು ದಟ್. ಹು ಆರ್ ಯು? ನೀವೆಲ್ಲ ದುಷ್ಟಕೂಟ, ನೀವು ನಿಮ್ಗೇನ್ರಿ ಗೊತ್ತು? ಸಂವಿಧಾನ ವಿರೋಧಿಗಳು ನೀವು. ಆಯ್ತು ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷ, ನಿನ್ನೆ ಈ ಘಟನೆ ನಡೆದಿರ್ತಕ್ಕಂಥದ್ದು, ನಿನ್ನೆ ಘಟನೆ ನಡೆದಿರ್ತಕ್ಕಂಥ ವಿಚಾರಕ್ಕೆ ಅದು ಸತ್ಯ ಆಗಿದ್ದಾಗ ಆ ಒಂದು ಘಟನೆಗೆ ರೇ ಸ್ವಲ್ಪ ಕೂತ್ಕೊಳ್ರಿ, ನಮ್ ಕಡೆ ಕೂತ್ಕೊಳ್ರಿ. ಆ ವಿಚಾರದಲ್ಲಿ ದೇಶದ ಬಗ್ಗೆ, ದೇಶ ಪ್ರೇಮದ ಬಗ್ಗೆ, ದೇಶಭಕ್ತಿಯ ಬಗ್ಗೆ, ರೇ ಕೂತ್ಕೊಳ್ರಿ, ನಿಮ್ ಬಗ್ಗೆ ಕಾಮತ್ರ ಪತ್ರ ಕಲಿಬೇಕು, ಕೂತ್ಕೊಳ್ರಿ. ದೇಶಭಕ್ತಿಯ ಬಗ್ಗೆ, ಭಾರತ ಮಾತೆಯನ್ನ ರಕ್ಷಣೆ ಮಾಡಿ ಬ್ರಿಟಿಷರಿಂದ ಸ್ವಾತಂತ್ರ್ಯ ತರಬೇಕಾದ್ರೆ ಯಾರು ಬ್ರಿಟಿಷರ ಗುಲಾಮರಾಗಿದ್ರು ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಯಾರು ತಪ್ಪೊಪ್ಪಿಗೆಯನ್ನ ಕೊಟ್ಟಿ ಗುಲಾಮರಂತೆ ನಡ್ಕೊಂಡು ಬ್ರಿಟಿಷರ ಹತ್ರ ಕಪ್ಪು ಕಾಣಿಕೆ ಇಸ್ಕತ್ತಿದ್ರಲ್ಲ ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ನಾವು ಭಾರತ ಮಾತೆಯನ್ನ ರಕ್ಷಣೆ ಮಾಡ್ತಕ್ಕಂಥ ಜಾಗದಲ್ಲಿ ಧೀರೋದತ್ವ ಹೋರಾಟ ಮಾಡ್ತೀವಿ. ಹಲವಾರು ಘಟನೆಗಳು ನಮ್ಮ ಎಲ್ಲರೂ ಮಾತಾಡಿದ್ರು. ಪುಲ್ವಾಮಾ ಬಗ್ಗೆ ಮಾತಾಡಿದ್ರು. ಕೇಳಿ ನಾವು ನೋಡ್ರಿ, ನೀವು ಯಾರು ಏನ್ ಮಾತಾಡಿದ್ರು? ಸುಳ್ಳನ್ ಫ್ಯಾಕ್ಟ್ರಿ, ನೀವು ಸುಳ್ಳನ್ ಫ್ಯಾಕ್ಟ್ರಿ ಅವರು. ಸನ್ಮಾನ್ಯ ಅಧ್ಯಕ್ಷ, ಪುಲ್ವಾಮಾ ಬಗ್ಗೆ ಮಾತಾಡಿದ್ರು. ಸತ್ಯಪಾಲ್ ಮಲ್ಲಿಕ್ ನಮ್ ಸರ್ಕಾರ ಇದ್ದಾಗ ಗವರ್ನರ್ ಆಗಿರ್ಲಿಲ್ಲ. ಆ ಸತ್ಯಪಾಲ್ ಮಲ್ಲಿಕ್ ನನ್ನ ಅವಧಿಯಲ್ಲಿ ನಡೆದಂತ ಘಟನೆ ಇಂಥದ್ದು. ಸನ್ಮಾನ್ಯ ಘನತೆ ವ್ಯಕ್ತ ರಾಜ್ಯಪಾಲರಾಗಿದ್ದವರು ಅವರು. ಈ ರಾಜ್ಯದಲ್ಲಿ ಪುಲ್ವಾಮಾ ಘಟನೆ ನಡೆದಾಗ ಇಂಥ ತಪ್ಪು ನಡೆದಿತ್ತು ಅನ್ನೋಂತ ಸತ್ಯದ ಹೇಳಿಕೆಯನ್ನು ಕೊಟ್ರಲ್ಲ, ಈ ದೇಶದಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ. ನಾವು ಭಾರತ ಮತ್ತೆ ಮಕ್ಕಳಲ್ವಾ? ಸತ್ಯಪಾಲ್ ಮಲ್ಲಿಕ್ ಕೇಳಕ್ಕೆ ಸುಳ್ಳಾದ್ರೆ ಅವ್ರನ್ನ ಜೈಲಿಗೆ ಹಾಕಿ.
ಸತ್ಯಪಾಲ್ ಮಲ್ಲಿಕ್ ಹೇಳಿಕೆ ಸುಳ್ಳಾದ್ರೆ ಅವ್ರ ಜೈಲಿಗೆ ಹಾಕಿ, ಇವರೇ ಕೇಂದ್ರದಲ್ಲಿದ್ದಾರೆ, ಇಲ್ಲಾಂದ್ರೆ ಇವ್ರನ್ನ ಜೈಲಿಗೆ ಹಾಕಿ, ಇವ್ರಗಳ ಜೈಲಿಗೆ ಹಾಕಿ. ಪಠಾಣ್ಕೋಟ್ ಘಟನೆ ಏನು? ಸನ್ಮಾನ್ಯ ಅಧ್ಯಕ್ಷ ನೀರ್ ತಮ್ಮ, ಸನ್ಮಾನ್ಯ ಅಧ್ಯಕ್ಷ ಪಟ, ನಿಮ್ಮ ಅವ್ರಿಗೂ ಅವಕಾಶ ಕೊಡಿ, ನಂದೇನಿಲ್ಲ. ನಾವು ಮಾತಾಡ್ಬೇಕಾದ್ರೆ ನೋಡ್ರಿ, ಚೀರಾಡಿದ್ರೆ ಸತ್ಯ ಸುಳ್ಳಾಗಲ್ಲ, ಸೊಪ್ಪತ್ತಿರಿ. ಪಠಾಣ್ಕೋಟ್ ಘಟನೆ ಇವತ್ತು ಭಾರತ ಮಾತೆಯ ಮಕ್ಕಳು, ನಾವು ಭಾರತವನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಜಾಗದಲ್ಲಿ, ಸಭಾಧ್ಯಕ್ಷ, ಅರುಣಾಚಲ ಪ್ರದೇಶದಲ್ಲಿ ಚೀನಾದವರು ಬೇರೆ ಭಾರತವನ್ನ ಆಕ್ರಮಣ ಮಾಡಿದ್ದಾರೆ. ಬೇರೆ ಇವ್ರು ಮಾತಾಡ್ತಾರೆ, ನಿಶಬ್ದ ಬೇಕಾ ನಿಮಗೆ? ಇದರ ಜೊತೆಗೆ ಚುನಾವಣೆ ಬೇರೆಯವ್ರು ಮಾತಾಡ್ತಿದ್ದಾಗ ಅಧ್ಯಕ್ಷ ಇದೇ ರೀತಿ ಸಹಿಸ್ಕೊಳ್ಳೋದು ಈ ಮಾತನ್ನ ನಿಮಗೆಲ್ಲಿ ಗುಣ ಇದೆ? ಚುನಾವಣೆ ನೀವ್ಯಾವತ್ತು ಸಹಿಸ್ಕೊಳ್ತೀರಾವತ್ತು ಕಲ್ತ್ಕೊಳ್ತೀರಾ? ಕೇಳಿಸ್ಕೊಳ್ತಾರೆ, ಬೇರೆಯವರು ಕೇಳಿಸ್ಕೊಳ್ತಾರೆ. ಈ ಚುನಾವಣೆ ಗೆಲ್ಬೇಕು, ನೀವು ಯಾವತ್ತು ಕೇಳಲಿಕ್ಕೆ ತಯಾರಿಲ್ಲ. ಈ ಚುನಾವಣೆ ನೀವು ಯಾರ ಮಾತನ್ನು ಸಹಿಸ್ಲಿಕ್ಕೆ ತಯಾರಿಲ್ಲ. ನಿಮ್ಮ ಮಾತನ್ನು ಜನರನ್ನ ಗೆಲ್ಬೇಕು ಅಂತ ನರೇಂದ್ರ ಸ್ವಾಮಿ ಮಾತನ್ನ ಸುಳ್ಳು ಹೇಳೋದು, ಇಲ್ಲಿ ಯಾರು ಕೇಳಲಿಕ್ಕೆ ಅಪಪ್ರಚಾರ ಮಾಡೋದು. ಅವರೆಲ್ಲ ಅಡ್ಡಣೆ ಮಾಡ್ತಾರೆ, ಎಲ್ಲರ ಪಕ್ಷವನ್ನು ಅಡ್ಚಣೆ ಮಾಡ್ತಾರೆ, ಇವರ ವಿಪ್ ಉಲ್ಲಂಘನೆ ಮಾಡ್ತಾರೆ, ಎಲ್ಲರಿಗೂ ಅಡ್ಚಣೆ ಮಾಡುವಂತವ್ರು ನರೇಂದ್ರ ಸ್ವಾಮಿ ಅವರು ಕೊಟ್ಟಿದ್ದಾರೆ. ನರೇಂದ್ರ ಸ್ವಾಮಿ ಅವರು ಕೊಟ್ಟ ತಕ್ಷಣ ಯಾರನ್ನು ಮಾತಾಡ್ಲಿಕ್ಕೆ ಅವಕಾಶ ಕೊಡಲ್ಲ. ಕೊಟ್ಟ ತಕ್ಷಣ ಯಾವಾಗ್ಲೂ ಅಡ್ಚಣೆ, ಈ ಯಾವಾಗ್ಲೂ ಅಡ್ಚಣೆ ಮಾಡ್ತಾರೆ. ಹಾಗಾಗಿ ನಿಮಗೂ ಅಡ್ಚಣೆ, ನಿಮ್ಮ ಮಾತಿಗೂ ಅಡ್ಚಣೆ, ನಿಮ್ಮ ಕೇಳಲಿಕ್ಕೆ ನಾವು ಅವಕಾಶ ಕೊಡಲ್ಲ. ನಿಮ್ಮ ಮಾತಾಡ್ಲಿಕ್ಕೆ ಅವಕಾಶ ಆಗೋ ಪ್ರಶ್ನೆ ಫ್ಯಾಕ್ಟ್ರಿ ಇದನ್ನ ತಿರ್ಚಿ ಮುಕ್ಕಾಲ್ ಗಂಟೆ ಆದ್ಮೇಲೆ